Hello dear students, let's start our marketing management class. Before going to the meaning of marketing management, it's necessary to know the meaning of market and marketing. See the meaning of marketing. Market, it is a place where purchaser and sellers meet together to purchase the products or services. That is, for example, vegetable market, fruit market, fish market, cloth market, etc. Dear students, in the view of common person, market is just a place where purchaser and sellers meet together to purchase the products or services. ಇದು ಸಾಮಾನ್ಯ ವ್ಯಕ್ತಿಗಳ ದೃಷ್ಟಿಯಲ್ಲಿ ಹೇಳುವುದಾದರೆ ಮಾರ್ಕೆಟ್ ಅಂದರೆ ಇದೊಂದು ಸ್ಥಳ, ಇಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಸೇರುವ ಒಂದು ಸ್ಥಳ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ವಿ ಮೇ ಸಿ ದಿ ಡೆಫಿನೇಷನ್ ಆಫ್ ಮಾರ್ಕೆಟ್. ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್, ಮಾರ್ಕೆಟ್ ಈಸ್ ಎನ್ ಏರಿಯಾ ಆಫ್ ಅಟ್ಮಾಸ್ಫಿಯರ್ ಫಾರ್ ಅ ಪೊಟೆನ್ಷಿಯಲ್ ಎಕ್ಸ್ಚೇಂಜ್. ಇಟ್ ರೆಫರ್ಸ್ ಟು ಎಂಟೈರ್ ಸ್ಫಿಯರ್ ಇನ್ ವಿಚ್ ಎಂಟೈರ್ ಫೋರ್ಸಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಕಮಾಡಿಟಿ ಆರ್ ಸರ್ವಿಸ್ ಫ್ರೇಲಿ ಆಪರೇಟ್ ಟು ರಿಸಲ್ಟ್ ಇನ್ ಎಕ್ಸ್ಚೇಂಜ್ ಇನ್ ಕಾಂಪಿಟೇಟಿವ್ ಪ್ರೈಸಸ್. ಫಿಲಿಪ್ ಕೊಟ್ಲರ್ ಅವರ ಪ್ರಕಾರ ಹೇಳೋದಾದರೆ, ಮಾರ್ಕೆಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಜಸ್ಟ್ ಅ ಪ್ಲೇಸ್, ಇಟ್ ಈಸ್ ಎನ್ ಏರಿಯಾ ಆಫ್ ಅಟ್ಮಾಸ್ಫಿಯರ್, ಯಾವುದೇ ಏರಿಯಾ ಆಫ್ ಅಟ್ಮಾಸ್ಫಿಯರ್ ಇರ್ಬೋದು, ಫಾರ್ ಅ ಪೊಟೆನ್ಸಿಯಲ್ ಎಕ್ಸ್ಚೇಂಜ್, ಸಂಭವನೀಯ ವಿನಿಮಯದ ಯಾವುದೇ ಒಂದು ಪ್ರದೇಶವಾಗಿರ್ಬೋದು. ಇಟ್ ರೆಫರ್ಸ್ ಟು ದಿ ಎಂಟೈರ್ ಸ್ಫಿಯರ್ ಇನ್ ವಿಚ್ ಎಂಟೈರ್ ಫೋರ್ಸಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಕಮಾಡಿಟಿ ಆರ್ ಸರ್ವಿಸ್ ಫ್ರೀಲಿ ಆಪರೇಟ್ ಟು ರಿಸಲ್ಟ್ ಇನ್ ಎಕ್ಸ್ಚೇಂಜ್ ಇನ್ ದಿ ಕಾಂಪಿಟೇಟಿವ್ ಪ್ರೈಸಸ್. ಕಾಂಪಿಟೇಟಿವ್ ಪ್ರೈಸಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಎಕ್ಸ್ಚೇಂಜ್ ಮಾಡುವಂಥ, ಡಿಮ್ಯಾಂಡ್ ಕ್ರಿಯೇಷನ್ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಅಂತ ಫಿಲಿಪ್ ಕೊಟ್ಲರ್ ಅವರು ಹೇಳಿದ್ದಾರೆ. ದೆನ್ ಸಿ ದಿ ಮೀನಿಂಗ್ ಆಫ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಾಮ್ ಪ್ರೊಡ್ಯೂಸರ್ಸ್ ಟು ಫೈನಲ್ ಕನ್ಸ್ಯೂಮರ್ಸ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಸಪ್ಲೈ ಆಫ್ ರೈಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಟ್ ರೈಟ್ ಟೈಮ್, ಎಟ್ ರೈಟ್ ಪ್ಲೇಸ್, ಎಟ್ ರೈಟ್ ಪ್ರೈಸ್ ಟು ಎನ್ಹಾನ್ಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಸೊಸೈಟಿ. ಮಾರ್ಕೆಟಿಂಗ್ ಅಂದರೆ ಸರಕು ಮತ್ತು ಸೇವೆಗಳನ್ನು ವಿತರಣೆ ಮಾಡುವುದು, ಪ್ರೊಡ್ಯೂಸರ್ರಿಂದ ಕನ್ಸ್ಯೂಮರ್ಸ್ಗೆ ವಿತರಣೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇದು ಸಪ್ಲೈ ಆಫ್ ರೈಟ್ ಕ್ವಾಲಿಟಿ ಗುಡ್, ಸರಿಯಾದ ಗುಣಮಟ್ಟದ ಸರಕುಗಳನ್ನು ಮತ್ತು ಸೇವೆಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ಬೆಲೆಯಲ್ಲಿ ಕಸ್ಟಮರ್ಸ್ಗೆ ಅಥವಾ ಸೊಸೈಟಿಗೆ ಪ್ರೊವೈಡ್ ಮಾಡೋದು. ದ ಮೇನ್ ಆಬ್ಜೆಕ್ಟಿವ್ ಆಫ್ ಮಾರ್ಕೆಟಿಂಗ್ ಈಸ್ ಟು ಎನ್ಹಾನ್ಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಸೊಸೈಟಿ. ಸೊಸೈಟಿಯ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಹೆಲ್ಪ್ ಮಾಡುವ ಸಲುವಾಗಿ ಗೂಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಂತ ಹೇಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಟು ನೋ ದಿ ಮೀನಿಂಗ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಹೌ ದಿ ಮಾರ್ಕೆಟಿಂಗ್ ವಿಲ್ ಹೆಲ್ಪ್ ಟು ಎನ್ಹಾನ್ಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಸೊಸೈಟಿ, ಐ ವಿಲ್ ಶೋ ಯು ದಿ ಪಿಕ್ಚರ್ಸ್. ಸಿ ಹಿಯರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಫ್ರಾಮ್ ಫಸ್ಟ್ ಪಿಕ್ಚರ್ ಟು ಸೆಕೆಂಡ್ ಪಿಕ್ಚರ್. ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಹೈ ಇನ್ ಕೇಸ್ ಆಫ್ ಸೆಕೆಂಡ್ ಪಿಕ್ಚರ್ ಲೈಕ್ ದ್ಯಾಟ್. ಇನ್ ದಿಸ್ ಪಿಕ್ಚರ್ ಆಲ್ಸೋ ಫ್ರಾಮ್ ಬುಲ್ಕಾ ಟು ಸ್ಲೀಪರ್ ಕೋಚ್ ಬಸ್, ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಆ್ಯಂಡ್ ಇಟ್ ಈಸ್ ಅ ಮೇನ್ ಆಬ್ಜೆಕ್ಟಿವ್ ಆರ್ ಪರ್ಪಸ್ ಆರ್ ಫಂಕ್ಷನ್ ಆಫ್ ದಿ ಮಾರ್ಕೆಟಿಂಗ್ ಟು ಎನ್ಹಾನ್ಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಸೊಸೈಟಿ. ಸೊ ದೆನ್ ನೆಕ್ಸ್ಟ್ ಕಮ್ಸ್ ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್. ಅಕಾರ್ಡಿಂಗ್ ಟು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್, ಮಾರ್ಕೆಟಿಂಗ್ ಈಸ್ ಡಿಫೈನ್ಡ್ ಆ್ಯಸ್ ಮಾರ್ಕೆಟಿಂಗ್ ಈಸ್ ಅ ಆ್ಯಕ್ಟಿವಿಟಿ ಆಫ್ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಕಮ್ಯುನಿಕೇಟಿಂಗ್ ಡೆಲಿವರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಆಫರಿಂಗ್ಸ್ ದ್ಯಾಟ್ ಹ್ಯಾವ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಆ್ಯಂಡ್ ದಿ ಸೊಸೈಟಿ. ಮಾರ್ಕೆಟಿಂಗ್ ಅನ್ನೋದು ಆ್ಯಸ್ ಪರ್ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಪ್ರಕಾರ AMA ಮಾರ್ಕೆಟಿಂಗನ್ನು ಯಾವ ರೀತಿ ಡಿಫೈನ್ ಮಾಡಿದೆ ನೋಡಿ. ಮಾರ್ಕೆಟಿಂಗ್ ಈಸ್ ದಿ ಆ್ಯಕ್ಟಿವಿಟಿ
ಒಂದು ಕ್ರಿಯೆ ಅಂತ ಹೇಳ್ಬೋದು. ಯಾವ ಥರದ ಕ್ರಿಯೆ ಅಂದರೆ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್. ಏನು ಮೇನ್ ಉದ್ದೇಶ? ಫಾರ್ ಕ್ರಿಯೇಟಿಂಗ್, ಕ್ರಿಯೇಟ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಡೆಲಿವರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಆಫರಿಂಗ್ಸ್ ದ್ಯಾಟ್ ಹ್ಯಾವ್ ವ್ಯಾಲ್ಯೂ ಫಾರ್ ದಿ ಕಸ್ಟಮರ್ ಆ್ಯಂಡ್ ದಿ ಸೊಸೈಟಿ. ಡಿಯರ್ ಸ್ಟೂಡೆಂಟ್ಸ್, ವಿ ಮೇ ಸಿ ದಿಸ್ ಡೆಫಿನೇಷನ್ ಥರೋಲಿ ಲೈಕ್ ದಿಸ್. ಮಾರ್ಕೆಟಿಂಗ್ ಈಸ್ ಆ್ಯನ್ ಆ್ಯಕ್ಟಿವಿಟಿ. ಫಾರ್ ವಿಚ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ವಿಲ್ ಟೇಕ್ಸ್ ಪ್ಲೇಸ್? ಫಾರ್ ಐಡೆಂಟಿಫೈಯಿಂಗ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದಿ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದಿ ಕಸ್ಟಮರ್ಸ್. ಕಸ್ಟಮರ್ಸನ್ನು ನೀಡ್ಸ್ ಮತ್ತು ವಾಂಟ್ಸನ್ನು ಐಡೆಂಟಿಫೈ ಮಾಡಿ ಗುರುತಿಸಿ ಅವುಗಳನ್ನು ತೃಪ್ತಿ ಮಾಡುವುದೇ ಒಂದು ಆ್ಯಕ್ಟಿವಿಟಿ ಮಾರ್ಕೆಟಿಂಗ್ದು. ಆ್ಯಂಡ್ ಇಟ್ ಈಸ್ ಡನ್ ಬೈ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳು ಇದನ್ನು ಮಾಡ್ತವೆ. ಯಾವ್ಯಾವ ಅಂತ ಅಂದರೆ ಮ್ಯಾನುಫ್ಯಾಕ್ಚರರ್ ಇರ್ಬೋದು, ರಿಟೇಲರ್ ಇರ್ಬೋದು, ಹೋಲ್ಸೇಲರ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಅಡ್ವರ್ಟೈಸಿಂಗ್ ಏಜೆಂಟ್ಸ್. ದಿಸ್ ಈಸ್ ಡನ್ ಬೈ ದೀಸ್ ಇನ್ಸ್ಟಿಟ್ಯೂಷನ್ಸ್. ಆ್ಯಂಡ್ ಫಾರ್ ವಿಚ್ ಪರ್ಪಸ್? ಫಾರ್ ಕ್ರಿಯೇಟಿಂಗ್ ಮಾರ್ಕೆಟ್ ಆರ್ ಡಿಮ್ಯಾಂಡ್ ಫಾರ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮಾರ್ಕೆಟಿಂಗನ್ನು ಎದುರಿಸಲು ಮುಂದೆ ಕ್ರಿಯೇಟಿಂಗ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳ್ಬೋದು. ದೆನ್ ಕಮ್ಯುನಿಕೇಟಿಂಗ್ ಅಬೌಟ್ ದಿ ಪ್ರಾಡಕ್ಟ್ ಟು ದಿ ಅಲ್ಟಿಮೇಟ್ ಕಸ್ಟಮರ್ ಥ್ರೋ ಅಡ್ವರ್ಟೈಸಿಂಗ್, ಪರ್ಸ್ನಲ್ ಸೆಲ್ಲಿಂಗ್, ಸೇಲ್ಸ್ ಪ್ರಮೋಷನ್, ಪಬ್ಲಿಸಿಟಿ ಎಕ್ಸೆಟ್ರಾ. ದೆನ್ ನೆಕ್ಸ್ಟ್, ಡೆಲಿವರಿಂಗ್ ಫಿಸಿಕಲ್ ಮೂಮೆಂಟ್ ಆಫ್ ಪ್ರಾಡಕ್ಟ್ಸ್ ಇಫ್ ರಿಕ್ವೈರ್ಡ್ ಯೂಸಿಂಗ್ ಇಂಟರ್ಮೀಡಿಯರೀಸ್. ಡೆಲಿವರಿಂಗ್ ಮೀನ್ಸ್, ಆ್ಯಸ್ ಯು ನೋ, ದ ಮಾರ್ಕೆಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಡೆಲಿವರಿಂಗ್, ಡಿಸ್ಟ್ರಿಬ್ಯೂಟಿಂಗ್ ಪ್ರಾಡಕ್ಟ್ಸ್ ಫ್ರಮ್ ದಿ ಪ್ರೊಡ್ಯೂಸರ್ಸ್ ಟು ದಿ ಕನ್ಸ್ಯೂಮರ್ಸ್. ಸೊ ಹಿಯರ್ ಡೆಲಿವರಿಂಗ್ ಫಿಸಿಕಲ್ ಮೂಮೆಂಟ್ ಆಫ್ ಗೂಡ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಫ್ರಮ್ ದಿ ಪ್ರೊಡ್ಯೂಸರ್ಸ್ ಟು ದಿ ಕನ್ಸ್ಯೂಮರ್ಸ್. ಆ್ಯಂಡ್ ಇಫ್ ರಿಕ್ವೈರ್ಡ್, ವಿ ಮೇ ಯೂಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ವಿಚ್ ವಿ ವಿಲ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಚಾಪ್ಟರ್. ದೆನ್ ನೆಕ್ಸ್ಟ್, ಎಕ್ಸ್ಚೇಂಜಿಂಗ್ ದಿ ಗೂಡ್ಸ್ ಆರ್ ಸರ್ವಿಸಸ್ ಫಾರ್ ಮನಿ ಆರ್ ಮನಿ ಇಸ್ ವರ್ತ್. ನಾವು ಎಕ್ಸ್ಚೇಂಜನ್ನು ಇಲ್ಲಿ ಯಾವುದ್ರ ಸಲುವಾಗಿ ಮಾಡ್ತೀವಿ? ಗೂಡ್ಸ್ ಅಥವಾ ಸರ್ವಿಸನ್ನು ಹಣದ ಜೊತೆ ವಿನಿಮಯವನ್ನು ಮಾಡ್ಕೋತೀವಿ. ವ್ಯಾಲ್ಯೂ ಫಾರ್ ಮನಿ ಫಾರ್ ಬೋತ್ ಕಸ್ಟಮರ್ಸ್ ಆ್ಯಂಡ್ ದಿ ಸೊಸೈಟಿ. ವಾಟ್ ಎವರ್ ದ ಕಸ್ಟಮರ್ಸ್ ವಿಲ್ ಪೇ ಟು ದಿ ಪ್ರಾಡಕ್ಟ್, ದೇ ಮಸ್ಟ್ ಗೆಟ್ ವ್ಯಾಲ್ಯೂ ಫಾರ್ ದೇರ್ ಮನಿ. ಮೀನ್ಸ್ ದೇ ಮಸ್ಟ್ ಗೆಟ್ ಕ್ವಾಲಿಟೇಟಿವ್ ಗೂಡ್ಸ್ ಆ್ಯಂಡ್ ವಿಚ್ ದೇ ವಿಲ್ ಫೀಲ್ ವರ್ದಿ ಆಫ್ ದೇರ್ ಮನಿ. ಸೊ ಮಾರ್ಕೆಟಿಂಗ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ಡನ್ ಬೈ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಹೋಲ್ಸೇಲರ್, ಮ್ಯಾನುಫ್ಯಾಕ್ಚರರ್, ರಿಟೇಲರ್ಸ್, ಅಡ್ವರ್ಟೈಸಿಂಗ್ ಏಜೆಂಟ್, ಡಿಸ್ಟ್ರಿಬ್ಯೂಟರ್ಸ್ ಎಕ್ಸೆಟ್ರಾ ಫಾರ್ ಕ್ರಿಯೇಟಿಂಗ್ ಮಾರ್ಕೆಟ್ ಬೈ ನೋಯಿಂಗ್ ದಿ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ವ್ಯಾಂಟ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಥ್ರೂ ಅಡ್ವರ್ಟೈಸಿಂಗ್, ಪರ್ಸ್ನಲ್ ಸೆಲ್ಲಿಂಗ್, ಸೇಲ್ಸ್ ಪ್ರಮೋಷನ್, ಪಬ್ಲಿಸಿಟಿ ಆ್ಯಂಡ್ ಡೆಲಿವರಿಂಗ್ ಫಿಸಿಕಲ್ ಮೂಮೆಂಟ್ ಆಫ್ ಪ್ರಾಡಕ್ಟ್ಸ್ ಇಫ್ ರಿಕ್ವೈರ್ಡ್ ಯೂಸಿಂಗ್ ದಿ ಇಂಟರ್ಮೀಡಿಯರೀಸ್, ಎಕ್ಸ್ಚೇಂಜಿಂಗ್ ದಿ ಆಫರಿಂಗ್ಸ್, ಎಕ್ಸ್ಚೇಂಜಿಂಗ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಕನ್ಸಿಡರೇಷನ್ ದ್ಯಾಟ್ ಹ್ಯಾವ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಆ್ಯಂಡ್ ದಿ ಸೊಸೈಟಿ. ಡಿಯರ್ ಸ್ಟೂಡೆಂಟ್ಸ್, ಕಸ್ಟಮರ್ ಈಸ್ ಅ ಕಿಂಗ್ ಆಫ್ ದಿ ಮಾರ್ಕೆಟ್. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ ಈಸ್ ಅ ಅಲ್ಟಿಮೇಟ್ ಆ್ಯಂಡ್ ಮೇನ್ ಮೋಟೋ ಆಫ್ ಎವ್ರಿ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ. ಆ್ಯಂಡ್ ಟು ಬಿ ಅ ಸಕ್ಸಸ್ಫುಲ್ ಮಾರ್ಕೆಟರ್, ಎವ್ರಿ ಮಾರ್ಕೆಟರ್ ಮಸ್ಟ್ ಸ್ಯಾಟಿಸ್ಫೈ ದಿ ನೀಡ್ಸ್ ಆಫ್ ದಿ ಕಸ್ಟಮರ್ಸ್. ಸೊ ದೆನ್ ನೆಕ್ಸ್ಟ್ ಕಮ್ಸ್ ಡಿಫ್ರೆನ್ಸಸ್ ಬಿಟ್ವೀನ್ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟಿಂಗ್. ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸಗಳು. ಮಾರ್ಕೆಟ್ ಇಟ್ ಈಸ್ ಎನ್ ಏರಿಯಾ ಇನ್ ವಿಚ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಂಟರ್ಯಾಕ್ಟ್ ಫಾರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಬಟ್ ಮಾರ್ಕೆಟಿಂಗ್ ಈಸ್ ಎನ್ ಅ ಬಿಸ್ನೆಸ್ ಆ್ಯಕ್ಟಿವಿಟಿ ಆಫ್ ಡಿಸ್ಕವರಿಂಗ್ ದಿ ಕಸ್ಟಮರ್ಸ್ ವಾಂಟ್ಸ್, ಡಿಸೈನಿಂಗ್ ದಿ ಅಪ್ರೋಪ್ರಿಯೇಟ್ ಗೂಡ್ಸ್ ಆ್ಯಂಡ್ ಡೆಲಿವರಿಂಗ್ ದಿ ಸೇಮ್ ಟು ದಿ ಕಸ್ಟಮರ್ಸ್. ಮಾರ್ಕೆಟ್ ಅಂದರೆ ಒಂದು ಏರಿಯಾ ಅಂತ ಬರುತ್ತೆ, ಮಾರ್ಕೆಟಿಂಗ್ ಅಂದರೆ ಒಂದು ಆ್ಯಕ್ಟಿವಿಟಿ ಅಂತ ಬರುತ್ತೆ ಇಲ್ಲಿ. ದೆನ್ ನೆಕ್ಸ್ಟ್, ಮಾರ್ಕೆಟ್ ಈಸ್ ಅ ನ್ಯಾರೋವರ್ ಕನ್ಸೆಪ್ಟ್ ಆ್ಯಂಡ್ ಮಾರ್ಕೆಟಿಂಗ್ ಈಸ್ ಅ ವೈಡರ್ ಕನ್ಸೆಪ್ಟ್. ಮಾರ್ಕೆಟಿಂಗ್ ಜಸ್ಟ್ ರಿಲೇಟ್ಸ್ ಟು ದಿ ಏರಿಯಾ, ಬಟ್ ಇನ್ ಮಾರ್ಕೆಟಿಂಗ್ ಕನ್ಸರ್ನ್ ವೈಡರ್ ಟರ್ಮ್ಸ್. ದ ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ಸ್ಟಾರ್ಟ್ಸ್ ಬಿಫೋರ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ವಿಲ್ ಗೋಸ್ ಆಫ್ಟರ್ ಸೇಲ್ಸ್ ಆಲ್ಸೋ. ದ ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ಕಂಟಿನ್ಯೂಸ್. ದೆನ್ ನೆಕ್ಸ್ಟ್ ಒನ್ ಇಸ್ ಅ ಮಾರ್ಕೆಟ್ ಈಸ್ ಕಂಪೇರ್ಡ್ ಟು ದಿ ಕೀ ಆ್ಯಂಡ್ ಮಾರ್ಕೆಟಿಂಗ್ ಈಸ್ ಕಂಪೇರ್ಡ್ ಟು ದಿ ಇಂಜಿನ್ ಟು ಮೂವ್ ದಿ ಗೂಡ್ಸ್ ಬೈ ಕ್ರಿಯೇಟಿಂಗ್ ಟೈಮ್, ಪ್ಲೇಸ್ ಆ್ಯಂಡ್ ಪೊಸೆಷನ್ ಯುಟಿಲಿಟಿ. ಮಾರ್ಕೆಟನ್ನು ನಾವು
ಒಂದು ಕೀಗೆ ಹೋಲಿಸಿದ್ರೆ ಮಾರ್ಕೆಟಿಂಗನ್ನು ನಾವು ಇಂಜಿನ್ಗೆ ಹೋಲಿಸ್ತೀವಿ. ಇದು ಇಂಜಿನ್ ಏನು ಮಾಡುತ್ತಪ್ಪ ಅಂತಂದ್ರೆ ಗೂಡ್ಸನ್ನು ಟೈಮ್, ಪ್ಲೇಸ್ ಮತ್ತು ಪೊಸಿಷನ್ ಯುಟಿಲಿಟಿ ಮುಖಾಂತರ ಜನರಿಗೆ ಗೂಡ್ಸನ್ನು ತಲುಪಿಸುತ್ತೆ. ಟೈಮ್ ಯುಟಿಲಿಟಿ ಮೀನ್ಸ್ ದ ಗೂಡ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ಅ ಟೈಮ್ ಆ್ಯಂಡ್ ದೇ ವಿಲ್ ಕ್ಯಾಪ್ಡ್ ಅನ್ ಇನ್ ಅ ವೇರ್ ಹೌಸ್ ಆರ್ ಸ್ಟೋರೇಜ್ ಎಂಟಿಲ್ ದ ಡಿಮ್ಯಾಂಡ್ ವಿಲ್ ಕಮ್ ಆರ್ ದಿ ಟೈಮ್ ಎಟ್ ದ ಟೈಮ್ ದ ಕಸ್ಟಮರ್ ವಿಲ್ ಡಿಮ್ಯಾಂಡ್ ಫಾರ್ ದೋಸ್ ಗೂಡ್ಸ್. ದೆನ್ ನೆಕ್ಸ್ಟ್ ಒನ್ ಇಸ್ ಅ ಪ್ಲೇಸ್, ಪ್ಲೇಸ್ ಯುಟಿಲಿಟಿ. ನವೇಡೇಸ್ ದ ಕಸ್ಟಮರ್ಸ್ ವಿಲ್ ಗೆಟ್ ದಿ ಪ್ರಾಡಕ್ಟ್ಸ್ ಎಟ್ ದೇರ್ ಪ್ಲೇಸ್. ದ ಲೊಕೇಶನ್ ಆಫ್ ಪ್ರೊಡಕ್ಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ದಿ ಪ್ಲೇಸ್ ಆಫ್ ಕನ್ಸಂಪ್ಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇಟ್ ಈಸ್ ದ ಮಾರ್ಕೆಟಿಂಗ್ ವಿಚ್ ಬ್ರಿಂಗ್ಸ್ ಅ ಪ್ರಾಡಕ್ಟ್ ಫ್ರಮ್ ದಿ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ದಿ ಪ್ಲೇಸ್ ಆಫ್ ಕನ್ಸಂಪ್ಷನ್. ದೆನ್ ಪೊಸೆಷನ್ ಯುಟಿಲಿಟಿ ಆ್ಯಂಡ್ ಟಿಲ್ ದ ಡಿಮ್ಯಾಂಡ್ ಈಸ್ ಮೇಡ್ ದ ಪೊಸೆಷನ್ ಆಫ್ ದಿ ಗೂಡ್ಸ್ ಈಸ್ ವಿತ್ ದಿ ಪ್ರೊಡ್ಯೂಸರ್ ಆರ್ ದಿ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ಒನ್ಸ್ ದ ಡಿಮ್ಯಾಂಡ್ ಈಸ್ ಕ್ರಿಯೇಟೆಡ್ ಒನ್ಸ್ ದ ಡಿಮ್ಯಾಂಡ್ ಈಸ್ ಕೇಮ್ ಫ್ರಮ್ ಕಸ್ಟಮರ್ಸ್ ದ್ಯಾಟ್ ಪೊಸೆಷನ್ ವಿಲ್ ಗೋ ಟು ದಿ ಕಸ್ಟಮರ್ಸ್. ದೆನ್ ನೆಕ್ಸ್ಟ್ ಮಾರ್ಕೆಟ್ ಗೋಸ್ ಆನ್ ಚೇಂಜಿಂಗ್. ಆ್ಯಸ್ ಯು ನೋ ದ ಟ್ರೆಡಿಷ್ನಲಿ ದ ಮಾರ್ಕೆಟ್ ಇಸ್ ವಾಸ್ ಜಸ್ಟ್ ಅ ಪ್ಲೇಸ್ ಆ್ಯಂಡ್ ನವೇ ಡೇಸ್ ಇಟ್ ಈಸ್ ಅ ಹೋಲ್ ಆಫ್ ಎನಿ ರೀಜನ್. ಮೀನ್ಸ್ ಮಾರ್ಕೆಟ್ ಗೋಸ್ ಆನ್ ಚೇಂಜಿಂಗ್ ಬಟ್ ಮಾರ್ಕೆಟಿಂಗ್ ಫಿಲಾಸಫೀಸ್ ಮೇ ಕಂಟಿನ್ಯೂ ಟು ಬಿ ದಿ ಸೇಮ್. ಮಾರ್ಕೆಟಿಂಗ್ ತತ್ವಗಳು ಒಂದೇ ರೀತಿ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಕಸ್ಟಮರ್ಸ್ ವಿಲ್ ಬಿಕೇಮ್ ಆರ್ ವಿಲ್ ರಿಮೇನ್ ದಿ ಮೇನ್ ಮೋಟೋ ಆಫ್ ಮಾರ್ಕೆಟಿಂಗ್. ದೆನ್ ಮಾರ್ಕೆಟಿಂಗ್ ಹೆಲ್ಪ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮಾರ್ಕೆಟಿಂಗ್ ಡಿಫೈನ್ಸ್ ದಿ ಕಸ್ಟಮರ್ಸ್ ದೇರ್ ವಾಂಟ್ಸ್ ಡೆವಲಪ್ ಪ್ರಾಡಕ್ಟ್ಸ್ ಆ್ಯಂಡ್ ಸೆಕ್ಯೂರ್ಸ್ ದಿ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಮಾರ್ಕೆಟ್ ಏನು ಮಾಡುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಮಾರ್ಕೆಟಿಂಗ್ ಇಟ್ ವಿಲ್ ಐಡೆಂಟಿಫೈಸ್ ದಿ ಕಸ್ಟಮರ್ಸ್ ದೇರ್ ವಾಂಟ್ಸ್ ಡೆವಲಪ್ ಪ್ರಾಡಕ್ಟ್ಸ್ ಆ್ಯಂಡ್ ಸೆಕ್ಯೂರ್ ದಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟಿಂಗ್. ರೆಫರೆನ್ಸಸ್, ಯು ಮೇ ರೆಫರ್ ದಿ ಬುಕ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬೈ ಫಿಲಿಪ್ ಕೋಟ್ಲರ್ ವಿಚ್ ಇಸ್ ವೆರಿ ನೈಸ್ ಬುಕ್ ಆ್ಯಂಡ್ ಬೇಸಿಕ್ಸ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬೈ ಆರ್ ವಿ ರುದಾನಿ ಎಸ್ ಚಂದ್ ಪಬ್ಲಿಕೇಶನ್ಸ್. ಆ್ಯಂಡ್ ಯು ಮೇ ಸರ್ಚ್ ಫಾರ್ ಸರ್ಚ್ ಯು ಮೇ ಸಿ ದಿ ಇನ್ಫಾರ್ಮೇಶನ್ ಆನ್ www.try.government.in. ದೆನ್ ಯು ಮೇ ಸಿ ದಿ ಇನ್ಫಾರ್ಮೇಶನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬೈ ಕೆ ಎಸ್ ಪಾಟೀಲ್ ವಿಚ್ ಈಸ್ ದಿಸ್ ಈಸ್ ಅ ಟೆಕ್ಸ್ಟ್ ಬುಕ್ ಆ್ಯಸ್ ಪರ್ ಯುವರ್ ಸಿಲೆಬಸ್. ಡಿಯರ್ ಸ್ಟೂಡೆಂಟ್ಸ್, ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಯು ಮಸ್ಟ್ ಯು ಮೇ ಗೇನ್ ದಿ ನಾಲೆಜ್ ಟು ಆನ್ಸರ್ ದಿಸ್ ಕ್ವೆಶನ್. ವಾಟ್ ಈಸ್ ಮಾರ್ಕೆಟ್? ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಮಾರ್ಕೆಟ್. ಮಾರ್ಕೆಟಿಂಗ್ ಈಸ್ ಅ ಕಾಂಬಿನೇಷನ್ ಆಫ್ ಪ್ರೊಡಕ್ಷನ್, ಸೇಲ್ಸ್, ಆಫ್ಟರ್ ಸೇಲ್ಸ್ ಸರ್ವಿಸ್ ಆರ್ ಆಲ್ ಆಫ್ ದಿಸ್. ಈಸ್ ಪ್ರಮೋಷನ್ ಈಸ್ ಅ ಪಾರ್ಟ್ ಆಫ್ ಮಾರ್ಕೆಟ್? ಎಸ್ ಆರ್ ನೋ. ಈಸ್ ಐಡಿಯಾ ಜನರೇಷನ್ ಈಸ್ ಅ ಪಾರ್ಟ್ ಆಫ್ ಮಾರ್ಕೆಟಿಂಗ್? ಎಸ್ ಆರ್ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.